ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ಕಿನ್ ಕನ್ನಡ. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಆ್ಯಂಡ್ರಾಯ್ಡ್ಗೆ ಆ್ಯಂಟಿವೈರಸ್ ಬೇಕಾ, ಆ್ಯಂಟಿವೈರಸ್ ನೀವು ತುಂಬ ಜನ ಇನ್ಸ್ಟಾಲ್ ಮಾಡ್ಕೊಂಡ್ರಿ, ಅದ್ರ ನೆಸೆಸಿಟಿ ಇದೆಯಾ, ಹಾಕೊಳ್ಳೇಬೇಕಾ, ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಅನಿಸ್ಬೋದು ಈ ವೈರಸ್ಗಳೆಲ್ಲ ಆಗ್ಬಿಡುತ್ತೆ ಬಂದ್ಬಿಡುತ್ತೆ ಆ್ಯಂಡ್ರಾಯ್ಡ್ಗೆ ಅಂತ ತುಂಬ ಜನ ಎದುರುಕೊಂಡ್ಬಿಟ್ಟು ಆ್ಯಂಟಿವೈರಸ್ ಹಾಕೊಂಡಿರ್ತಾರೆ. ಬಟ್ ನೀವೇನಾದರೂ ಆ್ಯಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾದ್ರೆ ನೀವು ಪ್ಲೇಸ್ಟೋರ್ ಗೂಗಲ್ ಪ್ಲೇಸ್ಟೋರ್ ಬಿಟ್ಬಿಟ್ಟು ಬೇರೆ ಎಲ್ಲೂ ಹೊರಗಡೆ ಡೌನ್ಲೋಡ್ ಮಾಡ್ತಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಆ್ಯಂಟಿವೈರಸ್ ಬೇಕಾಗಿಲ್ಲ. ಏನಕ್ಕೆ ಅಂದರೆ ಆ್ಯಂಡ್ರಾಯ್ಡ್ಗೆ ಆ್ಯಂಟಿ ವೈರಸ್ ಬರೋದಾದರೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋತಿರಲ್ಲ, ಅದರಿಂದನೇ ಬರಬೇಕು, ಬೇರೆ ಯಾವ ಥರ ಇದರಿಂದನೂ ಬರಲ್ಲ. ಅದರಿಂದ ಮೇಯ್ನ್ ಆ್ಯಕ್ಚುಲಿ ಬರೋವಂಥದ್ದು ಆ ಅಪ್ಲಿಕೇಶನ್ಗಳಿಂದ. ಅದರಿಂದ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಬಿಟ್ಟು ಹೊರಗಡೆ ಡೌನ್ಲೋಡ್ ಮಾಡ್ತಿಲ್ಲ ಅಂದರೆ ನೀವು ಯಾವುದೇ ರೀತಿಯಾದಂಥ ಆ್ಯಂಟಿವೈರಸ್ನ ಹಾಕೋಬೇಕಾಗಿಲ್ಲ. ನನ್ನ ಮೊಬೈಲ್ ಆ್ಯಂಟಿವೈರಸ್ ಇದೆ, ಬಟ್ ನಾನು ಹಾಕ್ಕೊಂಡಿರೋ ರೀಸನ್ನು ವೈರಸ್ ಬರುತ್ತೆ ಅಂತ ಅಲ್ಲ, ಅದಕ್ಕೆ ಅವ್ರು ಕೊಡೋವಂಥ ಕೆಲವು ಫೀಚರ್ಗಳು ಏನು ಅಂದರೆ, ಆ್ಯಂಟಿವೈರಸ್ ಏನು ಮಾಡ್ತಾರೆ ಅಂದರೆ ನಿಮ್ಮ ಮೊಬೈಲ್ ಕಳೆದೋದ್ರೆ ನಿಮಗೆ ಅವ್ರು ಯಾರಿಗೆ ಸಿಕ್ಕಿರುತ್ತೋ ಅವ್ರು ಏನಾದರೂ ಬೇರೆ ಸಿಮ್ ಹಾಕ್ಕೊಂಡ್ರು ಅಂದರೆ ನಿಮ್ಮ ಮೊಬೈಲ್ಗೆ ಆಟೋಮೆಟಿಕ್ ಮೆಸೇಜ್ ಬರೋ ಥರ ಮಾಡ್ಕೊಬೋದು. ಜಿ ಪಿ ಎಸ್ ಟ್ರ್ಯಾಕರ್ ನಿಮ್ಮ ಮೊಬೈಲ್ ಎಲ್ಲಿದೆ ಅಂತ ಗೊತ್ತಾಗೋ ಥರನೂ ಒಂದು ಟ್ರ್ಯಾಕರ್ ಟ್ರ್ಯಾಕಿಂಗ್ ಲೊಕೇಶನ್ ಎಲ್ಲ ನಿಮ್ಮ ಮೊಬೈಲಿಗೆ ಕಳಿಸೋ ಥರ ಮಾಡ್ಬೋದು. ಇಲ್ಲ ಮೊಬೈಲು ಫುಲ್ಲು ಫ್ಯಾಕ್ಟ್ರಿ ಸೆಟ್, ನಿಮ್ಮ ಡಾಟಾ ಏನಿದೆ ಎಲ್ಲ ಕ್ಲೀನ್ ಮಾಡೋ ಥರ ಕಳೆದೋದ್ರೆ, ಎಲ್ಲ ಆ ಥರ ಫೀಚರ್ಗಳು. ಅದಕ್ಕೋಸ್ಕರ ನಾನು ಆ್ಯಂಟಿವೈರಸ್ನ ಹಾಕ್ಕೊಂಡಿದ್ದೀನಿ. ಬಟ್ ಆ್ಯಂಟಿವೈರಸ್ ಇಟ್ಕೊಳ್ಳಿ, ಬೇಕಾಗುತ್ತೆ. ಏನಕ್ಕೆ ಅಂದರೆ ನೀವು ಹೊರಗಡೆ ಏನಾದರೂ ಬೇರೆ ಇದರಲ್ಲಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಈಗ ಬ್ರೌಸರಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೋತೀರಾ ಅಂತ ಅಂದರೆ ಅನ್ನೋನ್ ಸೋರ್ಸ್ ಅಂತ ಇರುತ್ತಲ್ಲ, ಅದು ಇನ್ಸ್ಟಾಲ್ ಮಾಡ್ಕೋತೀರಾ ಅಂದರೆ ನಿಮಗೆ ಆ್ಯಂಟಿವೈರಸ್ ಬೇಕು. ಮತ್ತು ಆ್ಯಂಡ್ರಾಯ್ಡ್ಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅಂತ ಅಂದ್ಕೋತೀನಿ ನೀವು ವೈರಸ್ಗಳಿಂದ. ಬಟ್ ಈ ಗೂಗಲ್ ಅವರು ಏನು ಮಾಡ್ತಾರೆ ಅಂದರೆ ಪ್ಲೇಸ್ಟೋರಲ್ಲಿ ಎಲ್ಲ ವೈರಸ್ಸನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅವರು ಅಪ್ಲಿಕೇಶನನ್ನು ಅವ್ರು ಇಟ್ಟಿರ್ತಾರೆ ಅಲ್ಲಿ. ಯಾವ ನೀವು ಡೌನ್ಲೋಡ್ ಮಾಡ್ಬೇಕಾದ್ರೆ ಯಾವುದೇ ರೀತಿಯಾದಂಥ ವೈರಸ್ಗಳು ನಿಮ್ಮ ಪ್ಲೇಸ್ಟೋರಿಂದ ಬರಲ್ಲ. ಮಿಸ್ ಆಗ್ಬಿಟ್ಟು ಏನಾದರೂ ಆಮೇಲೆ ಏನಾದರೂ ವೈರಸ್ ಅಪ್ಡೇಟ್ ಬಂತು ಅಂದರೆ ಗೂಗಲ್ ಅವರು ಆಟೋಮೆಟಿಕ್ ನಿಮಗೂ ಕೇಳಿದಿರೋ ಥರ ನೀವು ಏನಾದರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂದರೆ ಅವರೇ ಅನ್ಇನ್ಸ್ಟಾಲ್ ಮಾಡಿಬಿಡ್ತಾರೆ. ಅದರಿಂದ ನೀವು ಗೂಗಲ್ ಪ್ಲೇಸ್ಟೋರಿಂದ ಯಾವುದೇ ರೀತಿ ಏನೇ ಡೌನ್ಲೋಡ್ ಮಾಡಿದರೂ ಅದು ಕಂಪ್ಲೀಟ್ಲಿ ಸೇಫ್, ಅದು ಯಾವುದೇ ರೀತಿ ವೈರಸ್ ಬರಲ್ಲ. ಅದರಿಂದ ನೀವು ಆ್ಯಂಟಿವೈರಸ್ ಬೇಕು ಅಂದರೆ ನಿಮ್ಮ ಮೊಬೈಲ್ಗೆ ನೆಸಿಟಿ ಇದೆ ಅಂದರೆ ಯಾರಾದರೂ ಒಂದು ಫ್ರೀ ಆ್ಯಂಟಿವೈರಸ್ ಲೈಕ್ ಅವಾಸ್ ಇದೆ ಅಲ್ಲ, ಅವಾಸ್ತು ಇಲ್ಲಾಂದರೆ 360 ಸೆಕ್ಯೂರಿಟಿ ಅಂತ ಏನೋ ಇದೆ, ಆ ಥರ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬಟ್ ನನ್ನ ಪ್ರಕಾರ ಆ್ಯಂಟಿವೈರಸ್ ಆ್ಯಂಡ್ರಾಯ್ಡ್ ಮೊಬೈಲ್ಗಳಿಗೆ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನನಗೆ. ನಾನು ಹೇಳೋ ಪ್ರಕಾರ ಬೇಕು ಅಂದರೆ ಅದೇ ಈಗ ಅವ್ರು ಎಕ್ಸ್ಟ್ರಾ ಫೀಚರ್ ಕೊಡ್ತಾರಲ್ಲ ವೈರಸ್ ಆ್ಯಂಟಿವೈರಸ್ ಅವರು, ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ನಿಮಗೆ ಇವತ್ತು ಆ್ಯಂಟಿವೈರಸ್ ಬೇಕಾ ಆ್ಯಂಡ್ರಾಯ್ಡ್ಗೆ ಬೇಡವೋ ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿ ಕೇಳೋದು ಥಮ್ಸ್ ಅಪ್ ಪಟ್ಟಿನಿಂದೆಲ್ಲ ಅದನ್ನು ಕ್ಲಿಕ್ ಮಾಡಿ, ನಾನು ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.